ಸ್ಯಾಂಡಲ್ವುಡ್ ಮೋಹಗತಾರೆ ರಮ್ಯಾ ಚಿತ್ರರಂಗಕ್ಕೆ ಕಮ್ಬ್ಯಾಕ್ ಮಾಡಬೇಕು ಅನ್ನೋದು ಅಭಿಮಾನಿಗಳ ಆಸೆ. ನಾಯಕಿ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಸೆಲೆಬ್ರಿಟಿ ಗೆಸ್ಟ್ ಆಗಿ ಕಾಣಿಸಿಕೊಳ್ಳಲಿ ಎಂದು ಡಿಮ್ಯಾಂಡ್ ಮಾಡುತ್ತಾರೆ. ಸಿನಿಮಾ ಸೋಷಿಯಲ್ ಮೀಡಿಯಾದಿಂದ ರಮ್ಯಾ ದೂರ ಉಳಿಯುತ್ತಿದ್ದಂತೆ ಮದುವೆ ಆಗಿದ್ದಾರೆ, ಬಾಯ್ ಫ್ರೆಂಡ್ ಇದ್ದಾರೆ ಅಂತೆಲ್ಲ ಗಾಸಿಪ್ ಶುರು ಮಾಡಿದರು. ಆದರೆ ರಮ್ಯಾ ಸಿಂಗಲ್ ಆಗಿರುವುದಾಗಿ ಎಷ್ಟು ಸಲ ಹೇಳಿದರೂ ಯಾರೂ ನಂಬುತ್ತಿರಲಿಲ್ಲ. ಹೀಗಾಗಿ ಇಂಗ್ಲಿಷ್ ಸಾಂಗ್ ಮೂಲಕ ನಟಿಗರಿಗೆ ಉತ್ತರ ಕೊಟ್ಟಿದ್ದಾರೆ. ಹೌದು, ಖ್ಯಾತ ಗಾಯಕ ಇಮ್ನುಸ್ ತನೇ ಬರೆದಿರುವ ಮೇ ಬಿ ಮೈ ಸೋಲ್ ಮೇಟ್ ಡೈಡ್, ಐ ಡೋಂಟ್ ನೋ, ಮೇ ಬಿ ಐ ಡೋಂಟ್ ಹ್ಯಾವ್ ಎ ಸೋಲ್, ವಾಟ್ ಇಫ್ ಐ ಸಾ ಯು ಆನ್ ದ ಟ್ರೈನ್ ಲಾಸ್ಟ್ ನೈಟ್ ಅಂಡ್ ಐ ಜಸ್ಟ್ ವಾಕ್ಡ್ ಆನ್ ಬೈ, ವಾಟ್ ಇಫ್ ಐ ನೆವರ್ ಲೆಟ್ ಯು ಇನ್ ಅಂಡ್ ನೌ ಯು ಆರ್ ವಿತ್ ಸಂಬಡಿ ಹೂ ಡಿಡ್ ಆಲ್ ಆಫ್ ದಿಸ್ ಮಿಸ್ಕಮ್ಯುನಿಕೇಶನ್ ಇಂಡಿಶಿವ್ನೆಸ್ ಬಿ ಪೇಷಂಟ್ ಹಾಡನ್ನು ರಮ್ಯಾ ಆಡಿದ್ದಾರೆ. ಅಲ್ಲದೆ ಯಾಕೆ ನೀನು ಇನ್ನು ಮದುವೆ ಆಗಿಲ್ಲ, ಬಹುಶಃ ನನ್ನ ಸೋಲ್ಮೇಟ್ ಸತ್ತಿರಬೇಕು ಎಂದು ಬರೆದುಕೊಂಡಿದ್ದಾರೆ. ಇನ್ನು ಇತ್ತೀಚೆಗೆ ರಕ್ಷಿತ್ ಶೆಟ್ಟಿ ಹಾಗೂ ರಮ್ಯಾ ಮದುವೆಯಾಗುತ್ತಾರೆ ಎಂದು ಹೇಳಲಾಗಿತ್ತು. ಆದರೆ ರಕ್ಷಿತ್ ಶೆಟ್ಟಿ ಅವರ ಗೆಳೆಯ ಮತ್ತು ನಟ ಚಲನಚಿತ್ರ ನಿರ್ಮಾಪಕ ರಿಷಬ್ ಶೆಟ್ಟಿ ಈ ಹೇಳಿಕೆಗೆ ಪ್ರತಿಕ್ರಿಯಿಸಿದ್ದಾರೆ. ಹೌದು, ಚಾರ್ಲಿ ತ್ರಿಬಲ್ ಸಭೆ ಸುದ್ದಿಗೋಷ್ಠಿಯಲ್ಲಿ ರಮ್ಯಾ ರಕ್ಷಿತ್ ಮದುವೆಯ ಕಥೆ ಬಗ್ಗೆ ಅವರು ನಕ್ಕರು. ತಮ್ಮ ಸ್ನೇಹಿತ ಸ್ಯಾಂಡಲ್ನ ಗೋಲ್ಡನ್ ಗರ್ಲ್ ಅನ್ನು ಮದುವೆಯಾಗುತ್ತಿಲ್ಲ ಎಂದು ಹೇಳಿದರು. ಇನ್ನು ರಮ್ಯಾ ಯುವಕನ ಜೊತೆ ಆಪ್ತವಾಗಿರುವ ಫೋಟೋವನ್ನು ಶೇರ್ ಮಾಡಿದ್ದರು. ಈ ಫೋಟೋ ಅಭಿಮಾನಿಗಳಲ್ಲಿ ಭಾರಿ ಕುತೂಹಲ ಮೂಡಿಸಿತು. ರಮ್ಯಾ ಜೊತೆ ಸೆಲ್ಫಿಗೆ ಪೋಸ್ ನೀಡಿದ ಯುವಕ ಯಾರೆಂದು ತಲೆ ಕೆಡಿಸಿಕೊಂಡಿದ್ದರು. ರಮ್ಯಾ ಜೊತೆ ಇರುವ ಯುವಕನ ಫೋಟೋ ಸಿಕ್ಕಪಟ್ಟೆ ವೈರಲ್ ಆಗಿತ್ತು. ಇದೀಗ ಈ ಬಗ್ಗೆ ರಮ್ಯಾ ಪ್ರತಿಕ್ರಿಯೆ ನೀಡಿದ್ದಾರೆ. ಜೊತೆಗಿರುವ ವ್ಯಕ್ತಿ ಯಾರೆಂದು ಬಹಿರಂಗಪಡಿಸುವ ಮೂಲಕ ಕುತೂಹಲಕ್ಕೆ ತೆರೆ ಎಳೆದಿದ್ದಾರೆ. ಹೌದು, ಅಂದಾಗೆ ರಮ್ಯಾ ಜೊತೆ ಸೆಲ್ಫಿಗೆ ಪೋಸ್ ಕೊಟ್ಟಿದ್ದು ಮತ್ತಾರೂ ಅಲ್ಲ, ಸ್ಟೈಲಿಷ್ ವಿಹಾನ್. ಈ ಬಗ್ಗೆ ರಮ್ಯಾ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಹಿತಿ ಶೇರ್ ಮಾಡಿಕೊಂಡಿದ್ದಾರೆ. ಇವರ ವಿಹಾನ್ ನನ್ನ ಸ್ಟೈಲಿಷ್, ಆದರೂ ನಾನು ಕುತೂಹಲವನ್ನು ತುಂಬಾ ಇಷ್ಟಪಡುತ್ತೇನೆ ಎಂದು ಬರೆದುಕೊಂಡಿದ್ದಾರೆ. ಹೌದು ವೀಕ್ಷಕರೇ, ಹಾಗಾದ್ರೆ ಈ ವಿಡಿಯೋ ಇಷ್ಟ ಆಗಿದ್ದು ಮನಸ್ಸಿಗೆ ತಪ್ಪದೆ ಕಮೆಂಟ್ ಮಾಡಿ ಆ ವಿಡಿಯೋನ ಶೇರ್ ಮಾಡಿ.